ಆತ್ಮೀಯರೇ, ಈ ವಿಡಿಯೋದಲ್ಲಿ ಭೂಮಿಯು ಚಲಿಸುವಿಕೆಯ ಬಗ್ಗೆ ಮತ್ತು ಭೂಮಿಯ ಆಕಾರದ ಬಗ್ಗೆ ಮಕ್ಕಳಲ್ಲಿ ಇರುವಂತಹ ಹಲವಾರು ಪ್ರಶ್ನೆಗಳಿಗೆ ಅಥವಾ ಗೊಂದಲಗಳಿಗೆ ನೀವು ಉತ್ತರಿಸಲು ಅನುವು ಮಾಡುತ್ತದೆ. ಮತ್ತು ಭೂಮಿಯ ಎಷ್ಟು ವೇಗದಲ್ಲಿ ಚಲಿಸುತ್ತಿರುತ್ತದೆ ಎಂಬುದನ್ನು ಈ ವಿಡಿಯೋ ನೋಡುವುದರ ಮೂಲಕ ತಿಳಿದು ಆ ಪ್ರಶ್ನೆಗಳಿಗೆ ತಾವು ಉತ್ತರಿಸಬಹುದು. ಅಥವಾ ವಿಡಿಯೋವನ್ನು ಮಕ್ಕಳಲ್ಲಿ ವೀಕ್ಷಿಸಲು ಅನುಮತಿ ಕೊಟ್ಟು ಭೂಮಿಯ ಚಲನೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಮತ್ತು ವಿಜ್ಞಾನದ ಅರಿವು ಮಕ್ಕಳಲ್ಲಿ ಮೂಡುವಂತೆ ಮಾಡಬಹುದು. ಆಸ್ಟ್ರೇಲಿಯಾದ ಖಗೋಳಶಾಸ್ತ್ರಜ್ಞ 128,000 ಅಡಿಗಳಷ್ಟು ಬಾಹ್ಯಾಕಾಶದಿಂದ ಜಿಗಿದು ಭೂಮಿಯನ್ನು ತಲುಪುತ್ತಾನೆ. 1,836 ಕಿಮಿಯನ್ನು ಅಂದರೆ ಕಿಲೋಮೀಟರ್ ದೂರವನ್ನು 4:05 ಪ್ರಮಾಣದಲ್ಲಿ ಮುಗಿಸಿ ಭೂಮಿಯು ಚಲಿಸುತ್ತಿರುವ ಬಗ್ಗೆ ಹೆಚ್ಚಿನ ಸ್ಪಷ್ಟತೆಯನ್ನು ನೀಡುತ್ತಾ ಈ ಅದ್ಭುತವಾದ ವಿಡಿಯೋವನ್ನು ನಮಗೆಲ್ಲರಿಗೂ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಇದನ್ನು ನೋಡಿ ಮತ್ತು ದಯವಿಟ್ಟು ನಿಮ್ಮ ಮಕ್ಕಳಿಗೂ ತೋರಿಸಿ ವಿಜ್ಞಾನದಲ್ಲಿ ಮಕ್ಕಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡುವಂತೆ ಮಾಡಿ ಎಂದು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. The coldest.